ನಿತ್ಯ ಮುಕ್ತ ನಿರ್ವಿಕಾರ ನಿಷ್ಪ್ರಪಂಚ ನಿರಾಶ್ರಯ ನಿತ್ಯ ಶುದ್ಧ ನಿತ್ಯ ಬುದ್ಧ ನಿರವದ್ಯ ನಿರಂತರ ಸುಶೀಲ್ ಕುಮಾರ್ ದಕ್ಷ ಪೊಲೀಸ್ ಅಧಿಕಾರಿ. ಈತನ ಪತ್ನಿ ಸುನೀತಾ, ಈತನ ತಾಯಿ. ಈತ ಸಿಬಿಐ ಅಧಿಕಾರಿ. ಈತ ಕನ್ವರ್ಲಾಲ್, ಸುಶೀಲ್ ಕುಮಾರ್ನದೇ ತದ್ರೂಪ. ಈತನ ಹಿಂದೆ ದೇಶದ್ರೋಹಿಗಳ ತಂಡ. ಇವರ ಜಾಲ ಭೇದಿಸಲು ಸಿಬಿಐ ಅಧಿಕಾರಿ ಒಂದು ತಂತ್ರ ರೂಪಿಸಿದ. ಸ್ನೇಹಿತ ಕುಲವನ್ ಈ ಹಿಂದಿರುವ ಭಯಾನಕ ವಿಷವ್ಯೂಹದ ಬಗ್ಗೆ ಎಚ್ಚರಿಕೆ ಕೊಟ್ಟರೂ ಸುಶೀಲ್ ಕುಮಾರ್ ಧೃತಿಗೆಡಲಿಲ್ಲ. ಕನ್ವರ್ಲಾಲ್ ವೇಷದಲ್ಲಿ ಸುಶೀಲ್ ಕುಮಾರ್ ಜೈಲಿನಿಂದ ಪರಾರಿ. ಕನ್ವರ್ಲಾಲನ ಹಿಂದಿನ ವ್ಯೂಹದಲ್ಲಿ ಸುಶೀಲ್ನ ಪ್ರವೇಶ, ಹಲ್ಕಟ್ಲಾಲನ ಜೊತೆ ಘರ್ಷಣೆ, ದಾವೂದ್ ಚಾಚಾನ ಭೇಟಿ. ಈ ವ್ಯೂಹದ ಹಿಂದಿನ ಸೂತ್ರಧಾರ ಟೋಪಿವಾಲಾ, ಬೇಗ್, ಸಿಂಗ್ ಇವರ ಜೊತೆ ಸೇರಿದ. ತನ್ನ ತಂಗಿಯನ್ನು ತನ್ನ ಮುಂದೆಯೇ ಕಾಮಿಸಿದರೂ ಏನೂ ಮಾಡಲಾಗದ ಪರಿಸ್ಥಿತಿ. ಖದೀಮರ ಬೆನ್ನೆಲುಬಾಗಿ ನಿಂತ ರಾಜಕೀಯ ವ್ಯಕ್ತಿಗಳು. ಸುಶೀಲ್ ಈ ಎಲ್ಲ ಮೋಸಜಾಲದ ಸಾಕ್ಷಿಗಳನ್ನು ಸೃಷ್ಟಿಸಿದ. ಬೇಗ್ನ ಸಂಶಯದ ದೃಷ್ಟಿ ದೇಶದ್ರೋಹಿಗಳ ಕೈಗೆ ಸಿಕ್ಕಿಬಿದ್ದ. ಸಾಕ್ಷಿಗಳಿಗಾಗಿ ನರಕ ಹಿಂಸೆ, ತುಂಬು ಗರ್ಭಿಣಿ ಹೆಂಡತಿಯ ಸಾವು. ಅಲ್ಲಿಂದ ತಪ್ಪಿಸಿಕೊಂಡ ಸುಶೀಲ್ ಸಿಬಿಐ ಅಧಿಕಾರಿ ಸಹಾಯ ಮಾಡಲು ಅಶಕ್ತನಾಗಿ ಆತ್ಮಹತ್ಯೆ ಮಾಡಿಕೊಂಡ. ದಂಡ ಒಂದೇ ದಶಗುಣವಾದಾಗ ಸುಶೀಲ್ ಕುಮಾರ್ ಕಾನೂನನ್ನು ಕೈಗೆತ್ತಿಕೊಂಡ. ಸಮಾಜಘಾತಕರ ಮಾರಣ ಹೋಮ. ನ್ಯಾಯಾಲಯದಲ್ಲಿ ನ್ಯಾಯಕ್ಕಾಗಿ ನಿಂತ ಸುಶೀಲ್ ಕುಮಾರ್. ಅಂದು ತೀರ್ಪು ಹಣದ ಕೈ ಸೇರಿತು, ಅಧಿಕಾರದ ಕೈ ಸೇರಿತು. ಸುಶೀಲ್ ಕುಮಾರ್ನ ಸಾಕ್ಷಿಗಳನ್ನು ಕುರುಡು ನ್ಯಾಯದೇವತೆ ನೋಡಲಿಲ್ಲ. ಸಾಕ್ಷಿಗಳು ಹಣಕ್ಕೆ ಮಾರಾಟವಾಯಿತು. ಅಧಿಕಾರಿಗಳನ್ನು ಕೊಂದ ಸುಶೀಲ್ ತನ್ನ ವೈಯಕ್ತಿಕ ದ್ವೇಷಕ್ಕಾಗಿ ಕೊಲೆ ಮಾಡಿದ ಎಂದು ವಾದಿಸಲಾಯಿತು. ಸಿಬಿಐ ಅಧಿಕಾರಿಯನ್ನು ಈತನೇ ಕೊಂದ ಎಂದು ಸಾಕ್ಷಿಗಳು ಸೃಷ್ಟಿಯಾಯಿತು. ಎಲ್ಲ ಸಾಕ್ಷಿಗಳನ್ನು ವಾದವಿವಾದಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿದ ನಂತರ ಸುಶೀಲ್ ಕುಮಾರ್ ಎಂಬ ಈತ ತನ್ನ ವೈಯಕ್ತಿಕ ದ್ವೇಷಕ್ಕಾಗಿ ಸಮಾಜದ ಪ್ರಮುಖ ವ್ಯಕ್ತಿಗಳಾದ ಟೋಪಿವಾಲಾ, ಬೇಗ್ ಮತ್ತು ಸಿಂಗ್ ಅವರುಗಳನ್ನು ಅಮಾನುಷವಾಗಿ ಹತ್ಯೆ ಮಾಡಿದ. ದೇಶ ಸೇವೆಯೇ ತಮ್ಮ ಉಸಿರೆಂದ ಅಧಿಕಾರಿಗಳನ್ನು ಕೊಲೆ ಮಾಡಿದ ತಪ್ಪಿಗೆ ಈತನಿಗೆ ಮರಣದಂಡನೆ ವಿಧಿಸಬಹುದು. ಆದರೆ ಈತ ತನ್ನ ಪೊಲೀಸ್ ಸೇವೆಯಲ್ಲಿ ಬಹಳ ನಿಷ್ಠಾವಂತನಾಗಿದ್ದು ಇದುವರೆಗೂ ಒಂದೂ ಕಪ್ಪು ಚುಕ್ಕಿ ಇಲ್ಲದಿರುವುದರಿಂದ ನ್ಯಾಯಾಲಯ ಸ್ವಲ್ಪ ಕರುಣೆ ತೋರಿಸಿ ಈತನಿಗೆ ಐಪಿಸಿ ಸೆಕ್ಷನ್ 302 ವಿಧಿಯ ಪ್ರಕಾರ ಜೀವಾವಧಿ ಶಿಕ್ಷೆ ವಿಧಿಸಿದೆ.
ಸರ್ ಸರ್, ನಿಮ್ಮ ಮಗಳು ಅಮೆರಿಕಾದಿಂದ ಫೋನ್ ಮಾಡಿದ್ದಾರೆ. ಇಸ್ ಇಟ್ ಸರೋಜಾ, ನಿನ್ ಮಗಳು ಅಮೆರಿಕಾ ಅಂತ ಫೋನ್ ಮಾಡಿದಾರೆ ಕಣೆ. ಹಲೋ, ಹಾ ಹಾ, ಐ ಆಮ್ ಯುವರ್ ಡ್ಯಾಡಿ ಸ್ಪೀಕಿಂಗ್. ಹಾ ಕಲ್ಮಿ, ನಾಳೆ ಬರ್ತಿದ್ಯಾ? ಓಹ್, ವಾಟ್ ಎ ಸರ್ಪ್ರೈಸ್. ಅಂದಾಗೆ ಯಾವ ಫ್ಲೈಟ್ ಅಮ್ಮ? ಓಕೆ ಡಾರ್ಲಿಂಗ್, ಓಕೆ ಕೊಡ್ರಿ. ನಿಮ್ ಮಮ್ಮಿ ಏನೋ ನಿನ್ನ ಹತ್ರ ಮಾತಾಡ್ಬೇಕಂತೆ. ಹಲೋ, ನಾನಮ್ಮ, ನಿನ್ ಮಮ್ಮಿ ಮಾತಾಡ್ತಿದ್ದೀನಿ. ಚೆನ್ನಾಗಿದ್ದೀನಮ್ಮ? ಅಯ್ಯೋ, ನಾವೆಲ್ಲ ಗುಂಡಿ ಕಲ್ಗಳ ತರ ಇದ್ದೀವಿ. ನೀನ್ ಆರೋಗ್ಯಕ್ಕಿದ್ದೀ ತಾನೆ? ಓಕೆ ಓಕೆ. ಆ, ನಿನ್ ಅತ್ತೆ ಮಾವನ್ನ ಕೇಳ್ರಿ ಅಂತ ಹೇಳು. ಒಂದ್ ನಿಮಿಷ, ಒಂದ್ ನಿಮಿಷ, ನಿನ್ ಅಜ್ಜಿ ಮಾತಾಡ್ತಾರಂತೆ. ಹಲೋ ಬೇಬಿ, ಹೌ ಈಸ್ ಅಮೆರಿಕಾ? ಆ, ಯು ಕಮಿಂಗ್? ನೋ ನೋ ನೋ, ಐ ಕಮಿಂಗ್ ದೇರ್. ಅದಕ್ಕೆ ಐ ಸ್ಟಡಿ ಇಂಗ್ಲಿಷ್. ಆ ಓಕೆ ಬೇಬಿ. ನೀನ್ ಚಿಕ್ಕವಳಾಗಿದ್ದಾಗ ಅಮೆರಿಕಾದಲ್ಲಿ ಹೋಗಿ ಸಟ್ಲಾರೆ. ನಿನ್ ಇಲ್ಲಿ ಪರಿಸ್ಥಿತಿ ಅರ್ಥ ಆಗ್ತಾ ಇಲ್ಲ. ಅಮೆರಿಕಾ ಫಾರ್ವರ್ಡ್ ಕಂಟ್ರಿ, ಎಲ್ಲ ಎಜುಕೇಟೆಡ್ಸ್, ಇಲ್ಲಿ ಎಲ್ಲ ಅವಿದ್ಯಾವಂತರು ಜಾಸ್ತಿ. ನೋಡಮ್ಮ, ಎಲ್ಲೂ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಲ್ಲ ಕರೆಕ್ಟ್ ಆಗಿ ಇದೆ, ಆದ್ರೆ ಅದನ್ನ ಯಾರು ಫಾಲೋ ಮಾಡ್ತಾ ಇಲ್ಲ ಅಷ್ಟೇ. ಡ್ಯಾಡಿ, ವಾಟ್ ಇಸ್ ದಿಸ್ ಡ್ಯಾಡಿ? ಏನಮ್ಮ, ನೀವು ಗವರ್ನಮೆಂಟ್ ವೆಹಿಕಲ್ಸ್ ಅಂದಿದ್ದೀರಾ? ಯೆಸ್, ಐ ಆಮ್ ಆನ್ ಡ್ಯೂಟಿ. ವಾಟ್, ಯು ಆರ್ ಆನ್ ಡ್ಯೂಟಿ? ಯಾ. ಬಟ್ ಡ್ಯಾಡಿ, ನೀವು ಪರ್ಸನಲ್ ಕೆಲಸ ಬಂದಿದ್ದೀರಾ. ಅದ್ರಲ್ಲೇನಮ್ಮ ತಪ್ಪಿದೆ? ನಾವು ಪಿಕ್ನಿಕ್ ಪಿಕ್ನಿಕ್ ಎಲ್ಲ ಇದ್ರಲ್ಲೇ ಹೋಗೋದು. ಐ ಆಮ್ ಗೋಯಿಂಗ್ ಡೈಲಿ ಬ್ಯೂಟಿ ಪಾರ್ಲ್ ದಿಸ್ ಕಾರ್. ವಾಟ್, ದಿಸ್ ಇಸ್ ವೆರಿ ಬ್ಯಾಡ್ ಡ್ಯಾಡಿ. ಸೀಯಿಂಗ್ ಎ ಹೈಯರ್ ಪೊಲೀಸ್ ಆಫೀಸರ್, ನೀವು ಈ ರೀತಿ ಗೊತ್ತಿದ್ದು ತಪ್ಪು ಮಾಡೋದು ಸರಿಯಲ್ಲ ಡ್ಯಾಡಿ. ನೋಡಮ್ಮ, ಎಲ್ರು ನೋ, ಐ ವಾಂಟ್ ಕಮ್ ಇನ್ ದಿಸ್ ಕಾರ್. ನಾನು ಟ್ಯಾಕ್ಸಿಲ್ ಹೋಗ್ತೀನಿ. ಮಂದಕಿನಿ, ವೇರ್ ಇಸ್ ಟ್ಯಾಕ್ಸಿ ಸ್ಟ್ಯಾಂಡ್? ಮಂದಕಿನಿ, ಟ್ಯಾಕ್ಸಿ ಗಿಕ್ಸಿ ಏನು ಬೇಡ, ನಾನು ಕಾರ್ ತಂದಿದ್ದೀನಿ, ನಿನ್ ನಾನ್ ಡ್ರಾಪ್ ಮಾಡ್ತೀನಿ ಬಾ. ಸ್ಟಾಪ್ ಸ್ಟಾಪ್, ಏ ಅಲ್ಲೋಡೆ. ಅಯ್ಯಯ್ಯೋ, ಇಲ್ಲಿದೆಲ್ಲ ಮಾಮೂಲಿ ಕಣೆ. ಏ ಏಯ್, ಎಲ್ಲೋಗ್ತಿದ್ಯಾ? ಅಯ್ಯಯ್ಯೋ, ರೀ ಮಿಸ್ಟರ್, ಎಲ್ಲರೂ ರಿಸೆಸ್ ಮಾಡೋದು. ಹಾಳಿ ಮೇಡಮ್, ಇದು ನಿಮ್ಮನೆನಾ? ಅಲ್ಲ. ಅಲ್ವಾ? ಈ ವಿಷಯಕ್ಕೆಲ್ಲ ಕಂಪ್ಲೇಂಟ್ ಮಾಡಿದ್ರೆ ನೀನ್ ಹುಚ್ಚಿ ಅಂತಾರೆ. ದಿಸ್ ಇಸ್ ಇಂಡಿಯಾ. ಅಲ್ಲ, ರೀಸಸ್ ಹೋಗೋ ಮೇಲೆ ಕಂಪ್ಲೇಂಟ್. ಅಲ್ಲಮ್ಮ, ನೀನ್ ಇಲ್ಲಿರೋ ಬದ್ಲು ಅಲ್ಲೋಗಿರೋದೇ ವಾಸಿ ಅನ್ಸುತ್ತೆ. ನೀವ್ ಕಳ್ಸಿದ್ರೆ ನಾನು ಹೋಗಲ್ಲ. ಈಗ ಹೋಗಲ್ಲ ಅಂತಿದ್ದಾಳೆ ಅಂಕಲ್. ಇನ್ ಸ್ವಲ್ಪ ದಿವಸದಲ್ಲಿ ಇಂತ ನೂರಾರು ಪ್ರಾಬ್ಲಮ್ ಗಳನ್ನ ನೋಡಿ ತಾನೇ ತಲೆ ಕೆಟ್ಟು ಓಡೋಗ್ಬಿಡ್ತಾಳೆ. ನೋಡಿ, ನನ್ನ ಅಷ್ಟೊಂದು ಅಂಡರ್ ಎಸ್ಟಿಮೇಟ್ ಮಾಡ್ಬೇಡಿ. ಓ ಸಾರಿ ಕಣೆ. ಅಂಕಲ್, ನಾ ಇಲ್ಲಿ ಬರ್ತೀನಿ. ಏನಮ್ಮ ಅಂತ ಅರ್ಜೆಂಟ್? ಇಲ್ಲ, ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ನಾಳೆ ಬರ್ತೀನಿ. ಓಕೆಮ್ಮ, ಬಾಯ್. ಸಿ ಯು. ಬಾಯ್. ರಾಮ, ಲಗೇಜ್ ಎಲ್ಲ ರೂಮ್ ಅಲ್ಲಿಡು. ಮಂದಾಕಿನಿ, ಸ್ನಾನ ಮಾಡ್ಕೊಂಬರಮ್ಮ. ಓ ಬಾಬು, ಬಾರಯ್ಯ. ದಾಕಿನಿ, ಈತ ಯಾರು ಗೊತ್ತಾ? ಅಜ್ಜಿಗೆ ಇಂಗ್ಲಿಷ್ ಹೇಳ್ಕೊಡ್ತಾರೆ ಟೀಚರ್. ಹಾಯ್, ನಮಸ್ತೆ. ಯು ಗೋ ಹೋಮ್, ಯು ನಾಟಿ. ಏನ್ರಿ, ನಮ್ಮ ಅಜ್ಜಿಗೆ ಈ ತರ ಇಂಗ್ಲಿಷ್ ಹೇಳ್ಕೊಟ್ಟಿದ್ದೀರಾ? ಅದು ಹಾಗಲ್ಲ, ತಪ್ಪೋ ಸರಿಯೋ ಇಂಗ್ಲಿಷ್ ಅಲ್ಲೇ ಮಾತಾಡಿ ಅಂತ ನಾನು ಹೇಳಿದ್ದೆ. ಅಜ್ಜಿ, ಈ ತರ ಹಾಲಿಡೇ ಆಗ್ತಿದ್ರೆ ನನ್ ಮರ್ಯಾದೆ ಹೋಗ್ಬಿಡುತ್ತೆ. ಇನ್ಮೇಲೆ ದಿನಕ್ಕೆ ಎರಡು ಕ್ಲಾಸ್, ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್. ಬುಕ್ಸ್ ತಗೊಂಡು ಒಳಗ್ ಬನ್ನಿ. ಆಟೋ, ಆಟೋ, ಸ್ಟಾಪ್. ಸದಾಶಿವ ನಗರಕ್ಕೆ? ಇಲ್ಲಮ್ಮ, ರಾಜಾಜಿನಗರ. ಆಟೋ, ಆಟೋ, ಇಲ್ಲಿಗ
ಸದಾಶಿವ ನಗರ ಆಗುತ್ತೆ ಅಲ್ಲಿಂದ ಬರ್ಬೇಕಾದ್ರೆ ಖಾಲಿ ಬರ್ಬೇಕಲ್ಲ ಮೇಡಮ್. ಇಲ್ಲೇನ್ ಬರ್ದಿದಾರೆ ಗೊತ್ತಾ? ಅದ್ ಬರ್ದಿದ್ದೆ ನಾವು. ಯಾಕ್ರಿ ನಗ್ತಾ ಇದ್ದೀರಾ? ಇದೆಲ್ಲ ಮಾಮೂಲಮ್ಮ, ಏನು ಮಾಡಕ್ಕಾಗಲ್ಲ. ಹಾಯ್ ಹಾಯ್. ಯಾಕೆ ಅಜ್ಜಿಗ್ ಪಾಠ ಮಾಡ್ಲಿಲ್ವಾ? ಅಜ್ಜಿಗ್ ತಲೆನೋವಂತೆ, ಅದಕ್ಕೆ ಇವತ್ ರಜಾ. ಆಟೋ ಕಾಯ್ತಾ ಇದ್ದೀರಾ? ಸಿಗೋಲ್ಲ, ಬನ್ನಿ ಡ್ರಾಪ್ ಮಾಡ್ತೀನಿ. ಪ್ಲೀಸ್ ಮಿಸ್ಟರ್, ಗೋ ಅಂಡ್ ಡೂ ಯೋರ್ ಡ್ಯೂಟಿ, ಡೋಂಟ್ ವೇಸ್ಟ್ ಮೈ ಟೈಮ್, ಐ ಕ್ಯಾನ್ ಮ್ಯಾನೇಜ್ ಮೈ ಸೆಲ್ಫ್. ಹೇಯ್, ಇದು ಯಾವ ಸಿನಿಮಾ ಹುಡುಗಿನೇ ಇವಳು? ಎಕ್ಸ್ಕ್ಯೂಸ್ ಮೀ, ಸದಾಶಿವ ನಗರಕ್ಕೆ ಯಾವ ಬಸ್ ಹೋಗುತ್ತೆ? 102, 103, 104. ಎಷ್ಟೊತ್ತಿಗೆ ಬರುತ್ತೆ? ಎಷ್ಟೊತ್ತಿಗ? ಬರೋವರೆಗೂ ಗ್ಯಾರಂಟಿಯೇ ಇಲ್ಲ, ಬರೋದು ಆ ದೇವ್ರಿಗೆ ಗೊತ್ತು. ಅಲ್ಲ, ಈ ಬಸ್ ಗಳಿಗೆ ಒಂದು ಟೈಮಿಂಗ್ಸ್ ಇಲ್ವಾ? ಟೈಮಿಂಗ್ಸ್ ಅಂದ್ರೆ? ಅಂದ್ರೆ ಇಂತಿಂತ ಟೈಮಿಂಗ್ಸ್ಗೆ ಇಂತಿಂತ ಬಸ್ ಬರ್ಬೇಕು ಅಂತ. ನೀವು ಬೇರೆ ದೇಶದವರ? ಅಲ್ಲ, ಬೇರೆ ದೇಶದಿಂದ ಬಂದಿರೋಳು. ಈ ತರ ಟೈಮಿಂಗ್ಸ್ ಎಲ್ಲ ಅಲ್ಲಿದ್ಯಾ? ಇಲ್ಲ, ಅದೆಲ್ಲ ಇಲ್ಲ. ದಿಸ್ ಈಸ್ ಇಂಡಿಯಾ. ಸ್ಟಾಪ್ ಇರೋದಿಲ್ಲ, ಅಲ್ಲಿ ಹೋಗಿ ನಿಲ್ಲಿಸ್ತಿದ್ದಾನೆ ಅವನು. ರೀ, BTS ಅಂದ್ರೆ ಬಿಟ್ಟರೆ ತಿರುಗಿ ಸಿಕ್ಕಲ್ಲ ಅಂತ. ಓಡಾಗ ಹತ್ಕೊಳ್ರಿ, ಇದಕ್ಕೆಲ್ಲ ಏನು ಮಾಡಕ್ಕಾಗಲ್ಲ. ಏನೇ ಏನೇ ಇದು? ಬಸ್ನಲ್ಲಿ ಬಂದೆ. ಬಸ್ ಅಲ್ಲ, ಯಾಕೆ ಕಾರ್ ಇದಿಲ್ವಾ? ನಮ್ಮಪ್ಪ ಸಿನ್ಸಿಯರ್ ಪೊಲೀಸ್ ಆಫೀಸರ್, ಕಾರ್ ತಗೊಳಕ್ಕೂ ದುಡ್ಡಿಲ್ದೆ ಗವರ್ಮೆಂಟ್ ಕಾರ್ನ ಯೂಸ್ ಮಾಡ್ತಿದಾರಲ್ಲ. ಅಯ್ಯೋ, ಅಟ್ಲೀಸ್ಟ್ ನಂಗೊಂದು ಫೋನ್ ಮಾಡಬಾರ್ದಾಗಿತ್ತೇನೆ, ನನ್ನ ಕಾರೇ ತರ್ತಿದ್ದೆ. ಅಪ್ಪ, ಇವಳು ಮಂದಾಕಿನಿ, ಅಮೆರಿಕದಲ್ಲಿ ಓದ್ತಿದ್ಲು ಅಂತ ಹೇಳ್ತಿದ್ನಲ್ಲ. ನಮಸ್ಕಾರ, ಬಾರಯ್ಯ ಬೇಗ, ಎಷ್ಟೊತ್ತೇ ಒಂದ್ ಕಲ್ತಾರ ಅದಕ್ಕೆ. ನೋಡಿ ಸರ್, ಸೈ ಸಾಕ ನೋಡಿ, ಹಾಕು. ಅಯ್ಯಯ್ಯೋ, ಏನ್ ಮಾಡ್ತಾ ಇದ್ದೀರಾ? ವಾಟರ್ ಮೀಟರ್ ಮೇಲೆ ಯಾಕೆ ಕಲ್ಲು ಹಾಕ್ಬಿಟ್ರಿ? ಮನೆ ಕಟ್ಟಕ್ಕೆ ನೀರ್ ಯೂಸ್ ಮಾಡಿ, ಬಿಲ್ ಜಾಸ್ತಿ ಬಂದಿತ್ತು, ಮೀಟರ್ ಉರ್ದಾಗಿದೆ ಅಂತ ಹೇಳಿ 1000 ರೂಪಾಯಿ ಬದಲು 200 ರೂಪಾಯಿ ಹಾಕ್ತಾನಷ್ಟೇ. ಇವನು 100 ರೂಪಾಯಿ ತಗೋತಾನೆ, ಬಹಳ ಒಳ್ಳೆ ಮನುಷ್ಯ. ವಾಟ್ ಇಸ್ ದಿಸ್? ನಿಮ್ಗೆ ಹೇಳೋರು ಕೇಳೋರು ಯಾರು ಇಲ್ವಾ? ಈ ತರ ಮೋಸ ಮಾಡೋದ? ಅಯ್ಯಯ್ಯೋ, ದಿಸ್ ಇಸ್ ಮೋಸ ಅಲ್ಲಮ್ಮ, ಎಲ್ರೂ ಇದೇ ರೀತಿನ ಮಾಡೋದು. ಪಾಪ, ಇವನು ಬದುಕ್ಬೇಕಲ್ಲ. ಮಗು ಡೊನೇಷನ್, ಸ್ಕೂಲ್ ಬುಕ್ಸ್, ಯೂನಿಫಾರ್ಮ್ಸ್, ಛೇ, ಇವತ್ತಿನೊಂದ್ 2 ಮೀಟರ್ ಮೇಲೆ ಕಲ್ಲೆ ತಾಕ್ಲೇಬೇಕು. ಹೌದೌದು, ಹಾಕು. ರೀ, ನಿಮ್ ಮೇಲಿನ ಅಧಿಕಾರಿಗೆ ನಾನು ಕಂಪ್ಲೇಂಟ್ ಮಾಡ್ತೀನಿ. ಅವ್ರಿಗೆ ಇದ್ರಲ್ಲಿ ಅರ್ಧ ಹೋಗುತ್ತಮ್ಮ, ಅವ್ರ ಮೇಲಿನ ಅವ್ರಿಗೆ ಆ ಅರ್ಧದಲ್ಲಿ ಅರ್ಧ ಹೋಗುತ್ತೆ. ಲೇ ಬಾರೆ, ಏನು ಮಾಡಕ್ಕಾಗಲ್ಲ, ಏನು ಮಾಡಕ್ಕಾಗಲ್ಲ, ಏನು ಮಾಡಕ್ಕಾಗಲ್ಲ, ಏನು ಮಾಡಕ್ಕಾಗಲ್ಲ, ಏನು ಮಾಡಕ್ಕಾಗಲ್ಲ. ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ, ಒಂದ್ ನಿಮಿಷ ಬಂದೆ. ಮಾವ, ನನ್ ಫ್ರೆಂಡ್ ಮಂದಾಕಿನಿ ಅಂತ. ಒಂದ್ ನಿಮಿಷ ಬಂದೆ. ಏನೇ, ನಿಮ್ ಮಾವ ಟ್ಯೂಷನ್ ಹೇಳ್ಕೊಡ್ತಾರ? ಅಲ್ವೇ, ಅವನ್ ಏನೇನೋ ವ್ಯವಹಾರಗಳು, ಹೈ ಲೆವೆಲ್ ಪೊಲಿಟಿಷಿಯನ್ಸ್ ಎಲ್ಲ ಕಾಂಟ್ಯಾಕ್ಟ್ ಇಟ್ಕೊಂಡಿದ್ದಾನೆ. ಏನೇ ಕೆಲಸ ಆಗ್ಬೇಕಾದ್ರೂ ಇವ್ರ ಹತ್ರನೇ ಬರ್ತಾರೆ. ತಗೊಳ್ರಯ್ಯ, ನಿಮ್ಮನ್ನೆಲ್ಲ ಹೈ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಮಾಡಿಸಿದೀನಿ. ಥ್ಯಾಂಕ್ ಯು ಸರ್. ನಿಮ್ಮ ಮೋನ ಅಲ್ವಾ? ಹೌದು ಸರ್. ನಿಮ್ ನಾಗರಾಜ್ ಅಂತ ಕೊಡಿ ಸರ್. ನಮಸ್ಕಾರ. ನಮಸ್ಕಾರ ಸರ್, ಬರ್ತೀನಿ ಸರ್. ಏನೇ ಅದು? ಡಿಗ್ರಿ ಸರ್ಟಿಫಿಕೇಟ್ ಕಣೆ, 10,000 ರೂಪಾಯಿ ಕೊಟ್ಬಿಟ್ರೆ ಸಾಕು, ನೀನ್ ಎಕ್ಸಾಮ್ ಅಟೆಂಡ್ ಮಾಡೋದೇ ಬೇಡ, ಡಿಗ್ರಿ ಸರ್ಟಿಫಿಕೇಟ್ ಕೊಡಿಸ್ಬಿಡ್ತಾನೆ ನಮ್ಮ ಮಾವ. 10,000 ರೂಪಾಯಿಗೆ ಡಿಗ್ರಿ ಸರ್ಟಿಫಿಕೇಟ? ಈ ದೇಶದಲ್ಲಿ ದುಡ್ಡು ಒಂದಿದ್ರೆ ಸಾಕು, ನೀನ್ ಬದುಕಿರುವಾಗಲೇ ನಿನ್ ಡೆತ್ ಸರ್ಟಿಫಿಕೇಟ್ ನಿನಗೆ ಸಿಗುತ್ತೆ. ತಿಂಡಿ ತಿನ್ನು, ಒಂದ್ ನಿಮಿಷ ಬರ್ತೀನಿ. ಲೇ ಮಂದಾಕಿನಿ, ತಲೆ ಕೆಡಿಸ್ಕೋಬೇಡ್ವೆ, ಇದು ಇಂಡಿಯಾ, ನಾನು ನೀನು ಏನು ಮಾಡಕ್ಕಾಗಲ್ಲ. ಕೃಷ್ಣಪ್ಪ. ಎಸ್, ಇವತ್ ಫೀಲ್ಡ್ ವರ್ಕ್ ಎಲ್ಲಿದೆ? ಕನಕ್ಪುರ ರೋಡ್ ಹತ್ರ ಸರ್. ಎಷ್ಟು ಜನ ಕೈದಿಗಳು? 35 ಜನ. ಆಮೇಲೆ ನಿನ್ನೆ ಆ ಕೈದಿಗಳಿಗೆಲ್ಲ ಡಾಕ್ಟರ್ ಚೆಕಪ್ ಮಾಡಿಸಿದ್ರ? ಮಾಡಿಸಿದೆ ಸರ್. ಸರ್, ಆ 36ನೇ ನಂಬರ್ ಕೈದಿ ಇದಾನಲ್ಲ, ಅವನ್ ಇವತ್ತು ಬಳ್ಳಾರಿ ಜೈಲ್ಗೆ ಶಿಫ್ಟ್ ಮಾಡ್ತಿದೀವಿ. ಕಳಿಸ್ಬಿಡಪ್ಪ, ಬಹಳ ತರಲೆ ಮಾಡ್ತಾನೆ. ಸರ್, ಅಂದಾಗೆ ಈ ಫೈಲ್ ನೋಡಿ ಸರ್. ಯಾವ್ದಿದು? ಅದೇ ಸರ್, ಆ 27ನೇ ನಂಬರ್ ಕೈದಿದ್ದು ಸರ್. 14 ವರ್ಷಗಳಿಂದ 4-5 ಮರ್ಡರ್ಗಳು ಮಾಡಿ ಒಳಗಡೆ ಬಂದಿದ್ನಲ್ಲ, ಇವತ್ತಿಗೆ ಅವನ ಶಿಕ್ಷೆ ಅವಧಿ ಮುಗ್ದಿದೆ ಸರ್. ಕನ್ನರ್ಲಾಲ್
ಅನ್ವರ್. ಕುತ್ತೆ ಕನ್ವರ್ ನಹೆ ಕನ್ವರ್ ಲಾಲ್ ಬೋಲೋ. ಕನ್ವರ್ ಅಲ್ಲ ಕನ್ವರ್ ಲಾಲ್ ಕೋಳ ಬಿಚ್ಚಿ. ಹದ್ಮೂರು ವರ್ಷ ನಂತರ ಬಿಡುಗಡೆ ಆಗ್ತಿದ್ಯಾ, ಏನೇ ಹೋ ಕಂಗ್ರಾಚ್ಯುಲೇಷನ್. ಬಿಡುಗಡೆ ನನಗೆ ಬಿಡುಗಡೆ, ಈ ಕನ್ವರ್ ಲಾಲ್ಗೆ ಬಿಡುಗಡೆ. ಯಾಕೆ ನಿಮ್ ಸರ್ಕಾರಿ ಕುತ್ತೆಗಳಿಗೆ ಈ ಕನ್ವರ್ಗೆ ಊಟ ಹಾಕೋ ತಾಕತ್ ಮುಗ್ದೋಯ್ತಾ? ಹಾಗಲ್ಲಪ್ಪ, ನಿಮ್ ಶಿಕ್ಷೆ ಅವಧಿ ಮುಗ್ದೋಯ್ತು, ಇನ್ಮೇಲಾದ್ರೂ ಒಳ್ಳೆಯವನಾಗಿ ಬದುಕು, ಮತ್ತೆ ಕೆಟ್ಟ ಕೆಲಸ ಮಾಡಿ ಈ ನರಕಕ್ಕೆ ಬರೋ ಪ್ರಯತ್ನ ಮಾಡಿ. ಹುಲಿ ಕಾಡಲ್ಲಿದ್ರು ಹುಲಿನೇ, ಬೋನಲ್ಲಿದ್ರು ಹುಲಿನೇ. ಏಯ್, ನೀನ್ ಬಿಡುಗಡೆ ಮಾಡ್ತಾ ಇರೋದು ರಕ್ತದ ರುಚಿ ನೋಡಿರೋ ಹುಲಿನ. ಈ ಹುಲಿನ ಬೇಟೆಯಾಡಕ್ ಬಂದ್ರೆ ಆ ಬೇಟೆಗಾರನ ರಕ್ತ ಕುಡಿಯುತ್ತೆ ಹೊರತು ಮತ್ತೆ ಇಲ್ಲಿ ವಾಪಸ್ ಬರೋದಿಲ್ಲ. ಯಾದ್ರಕ್ಕೂ ನೋಡಪ್ಪ, ನಾನ್ ಹೇಳೋ ಮಾತ್ ಹೇಳಿದ್ದೀನಿ, ಇದ್ರ ಮೇಲೆ ನಿನ್ ಇಷ್ಟ, ತಗೋ ನಿನ್ ಬಟ್ಟೆ, ತಗೋ ನಿನ್ ಸೇರ್ಬೇಕಾದ ಹಣ. ಈ ಪುಡಿ ಕಾಸ್ನಲ್ಲಿ ನಿನ್ ಮಕ್ಕಳಿಗೆ ಬೆಣ್ಣೆ ಮುರುಕ್ ತಿನ್ಸು. ಎಷ್ಟು ದೊಡ್ಡವನಾಗ್ಬಿಟ್ಟಿದ್ಯಾ ಕನ್ವರ್ ದಾದ, ತೂ ಕೈಸಾ ಹೇ ಬೇಟಾ. ತೇರಾ ಕನ್ವರ್ ಲಾಲ್ ಬಾಹರ್ ಭಿ ಬಾದಶಾಹ್ ಥಾ, ಇಸ್ ಜೈಲ್ ಕಾ ಅಂದರ್ ಭಿ ಬಾದಶಾಹ್ ಥಾ. ಬಿಲ್ಕುಲ್ ಸಹಿ ಕಹಾ, ಚಲೋ ದಾದ ಚಲೋ ಬಾ ದಾದ, ಇದೇ ನನ್ನ ಅರಮನೆ. ಕೂತ್ಕೋ ದಾದ, ಒಂದ್ ನಿಮಿಷ ಚಾ ಮಾಡ್ತೀನಿ. ಬೇಟೆ ಏನ್ ಬೇಟೆ, ಇಷ್ಟ್ ಚಿಕ್ಕ ರೂಮಲ್ಲಿ ಇದೆಯಲ್ಲ, ಏನ್ ಮಾಡ್ಲಿ ದಾದ? ತಾವು ಚಾಚಾ ಸತ್ಮೇಲೆ ನಾನಾತ ಆಗ್ಬಿಟ್ಟೆ, ನೀನ್ ಬೇರೆ ಜೈಲಿನಲ್ಲಿದ್ದೆ, ನಾನ್ ನೈಟ್ ಕಾಲೇಜಲ್ಲಿ ಓದ್ಕೊಂಡು ಒಂದ್ ಎಂಟ ಜನಕ್ಕೆ ಟ್ಯೂಷನ್ ಹೇಳ್ಕೊಡ್ತಾ ಇದ್ದೀನಿ. ಬೇಟೆ ಆ ಹಲ್ ಕಟ್ಲ ನನ್ಗೆ ತಿಂಗಳ ತಿಂಗಳ ಪೈಸೆ ಕಳ್ಸಕ್ ಕೇಳಿದ್ದೆ, ಕಳಿಸ್ತಿರ್ಲಿಲ್ವಾ ಅವನು? ಯಾವ ಹಲ್ ಕಟ್ಲಲ್ಲ, ಅವನ್ ಸತ್ತಾಗ್ಲೇ 8 ವರ್ಷ ಆಯ್ತು, ಈಗ ಅವನ್ ಮಗ ಲೋಫರ್ ಲಾಲ ಬಾರ್ ನಡೆಸ್ತಾ ಇದ್ದಾನೆ, ನಿನ್ ಹೆಸರೇಳಿ ದುಡ್ಡು ಕೇಳಿದೆ ಹೊಡೆದ್ ಕಳ್ಸ್ಬಿಟ್ಟ. ಲೋಫರ್ ಲಾಲ ಯಾರೋ ನೀನು? ಕೊತ್ತೆ ನಾನ್ ಯಾರು ಅಂತ ನಿನಗ್ ಗೊತ್ತಾಗ್ಲಿಲ್ವಾ? ಗೊತ್ತಾಗಕ್ ನೀ ಏನ್ ಮಿನಿಸ್ಟರ್? ಏಯ್, ಅವ್ರ ಅಪ್ಪ. ಮಿನಿಸ್ಟರ್ಗಳಿಗೆ ನಾಕ್ ನಾಕ್ ಜನ ಅಪ್ಪಂದಿರ್ ಇರ್ತಾರೆ, ಅದರಲ್ಲಿ ನೀನು ಎಷ್ಟನೇ ಅಪ್ಪ? ಬೋಳಿ ಮಗನೇ. ಅಯ್ಯೋ, ನಮ್ಮಲ್ಲಿ ಬೋಳ್ ಮಾಡಿಸ್ಕೊಳ್ಳೋ ಪದ್ಧತಿ ಇಲ್ಲ ಬಾಯ್. ಬೇಟೆ ನಿಮ್ಮಪ್ಪ ಹಲ್ ಕಟ್ಲಾಲ ಬದುಕಿದ್ರೆ ನಾನ್ ಯಾರು ಅಂತ ನಿನ್ಗೆ ಹೇಳ್ತಿದ್ದ? ತಿಂಗಳ ತಿಂಗಳ 10,000 ದಾವು ಚಾಚನ ಕಳಿಸುವಂತ ಹಲ್ ಕಟ್ಲಾಲ ಹೇಳಿದ್ದೆ, ನಿನಗೆ ಹೇಳದೆ ಸತ್ತೋದ್ನ? ಅವನು ಹೇಳಿದ್ರು ಹೇಳ್ದಿದ್ರು ನಾನ್ ನಿನಗ್ ದುಡ್ಡು ಕಳಿಸ್ತಿರ್ಲಿಲ್ಲ ಕಣಲೇ. ಏನಂದೆ ಸೂಳೆ ಮಗನೇ, ನಿನ್ ಹಾರಾಟ ಕಿರ್ಚಾಟ ಎಲ್ಲ ನಮ್ಮ ಅಪ್ಪನ ಕಾಲಕ್ಕೆ ಮುಗ್ದೋಯ್ತು ಕಣಲ ಬೇವಕ್ಕ. ಏ ಮಕ್ಳ, ಇವನ್ಗೇನೋ ಬೇಕಂತೆ, ನಮ್ಮ ಅಪ್ಪನ ಹತ್ರನೇ ವಸೂಲಿ ಮಾಡ್ಕೊಳ್ಳಿ, ಕಳ್ಸ್ರ ಇವನಲ್ಲಿಗೆ. ಆ
did it on. Oh, Mickey Mouse, oh. ಹಾಯ್ ಕುತ್ತೆ, ಚಕ್ರಿಗಳನ್ನ ಬಿಟ್ಟು ಈ ಕನ್ವರ್ ಲಾಲ್ ನ ಏಮಾರ್ಸೋದು ಅಷ್ಟು ಸುಲಭ ಅಂತ ತಿಳ್ಕೊಂಡಿದ್ಯಾ? ದೇಖೋ ಲೋಫರ್ ಲಾಲ, ಮರ್ಯಾದೆಗೆ ನನಗೆ ಬಾಕಿ ಇರೋ ಪೈಸಾ ಕೊಟ್ರೆ ಸರಿ ಇಲ್ಲ. ಮಿಸ್ಟರ್ ಕನ್ವರ್ ಲಾಲ್, ಸ್ವಲ್ಪ ಸಮಾಧಾನವಾಗಿ ನನ್ ಮಾತು ಕೇಳು. ನಾನು ಯಾರು ಅಂತ ನಿನಗೆ ಗೊತ್ತಿಲ್ಲ. ನಿನಗೆ ತಿಂಗಳಿಗೆ 10,000 ಏನು 1,00,000 ಬೇಕಾದ್ರೂ ಕೊಡಿಸ್ತೀನಿ. 1,00,000? ನಾನು ಹೇಳ್ತಾ ಇರೋದು ನಿಜ. ಒಬ್ಬ ಸಾಮಾನ್ಯ ರೌಡಿನೇ ತಿಂಗಳಿಗೆ 10,000-15,000 ರೂಪಾಯಿ ಸಂಪಾದನೆ ಮಾಡ್ತಾನೆ. ನಿನ್ನ ಕೆಪಾಸಿಟಿಗೆ 1,00,000 ಕಮ್ಮಿನೇ. ನನಗೆ ದೊಡ್ಡ ದೊಡ್ಡ ಲೆವೆಲ್ ಕಾಂಟ್ಯಾಕ್ಟ್ಸ್ ಇದೆ, ಅವ್ರು ನನಗೆ ಪರಿಚಯ ಮಾಡಿಸ್ತೀನಿ. ನೀನ್ ಯಾವ ಕುತ್ತೆ ರೊಟ್ಟಿ ಚೂರು ತಿಂತೀಯ ಹಬ್ಬಗಳು? ನನ್ನ ಹೆಸರು KVS ನಾಯ್ಡು ಅಂತ. ನೀನು ಟೋಪಿ ವಾಲ ಬೇಗ ಕೈ ಕೆಳಗಡೆ ಕೆಲಸ ಮಾಡ್ತಿದ್ದಾಗ ನಾನ್ ಸಣ್ಣ ಪುಟ್ಟ ಪಿಕ್ ಪಾಕೆಟ್ ಮಾಡ್ಕೊಂಡಿದ್ದೆ, ಆಗ ನಿನ್ ನೋಡಿದ್ದೆ. ಈಗ ದೊಡ್ಡ ದೊಡ್ಡ ಜನಗಳ ಕಾಂಟ್ಯಾಕ್ಟ್ ಇಟ್ಕೊಂಡಿದ್ದೀನಿ. ಅವ್ರ ಕೆಲಸನ ಮಾಡ್ಕೊಡ್ತೀನಿ, ಅವ್ರು ನನಗೆ ಅಷ್ಟೋ ಇಷ್ಟೋ ಕಮಿಷನ್ ಕೊಡ್ತಾರೆ. ನೀನು ಅಷ್ಟೇ, ನಿಯತ್ತಾಗಿ ನನ್ ಕಮಿಷನ್ ಕೊಟ್ಬಿಡ್ಬೇಕು. ನಿಯತ್ತು ಅನ್ನೋದು ಈ ಕನ್ವರ್ ಲಾಲ್ ರಕ್ತದಲ್ಲೇ ಬೆರ್ತೋಗಿದೆ ಬೇಟೆ. ಚಲೋ ಬೇಟೆ, ಇದೇನಿದು ಫ್ಯಾಕ್ಟ್ರಿನಾ? ಫ್ಯಾಕ್ಟ್ರಿ ಅಲ್ಲ, ಡಿಸ್ಟಿಲರಿ ಅಂದ್ರೆ ವಿಸ್ಕಿ ಬ್ರ್ಯಾಂಡಿ ತಯಾರು ಮಾಡೋ ಜಾಗ. ಈ ವಿಸ್ಕಿ ಬ್ರ್ಯಾಂಡಿ ಮಾಡೋ ಜಾಗದಲ್ಲಿ ಪೊಲೀಸ್ನವರು ಮಿನಿಸ್ಟರ್ಗಳು ಏನ್ ಮಾಡ್ತಿದ್ದಾರೆ? ಅಯ್ಯೋ, ನಿನ್ ಜಮಾನದಲ್ಲಿ ಮಿನಿಸ್ಟರ್ಗಳು ಗ್ರೇಟ್ ಆಗಿದ್ರು, ಈಗ ಈ ಸಾರಾಯಿ ಕಾಂಟ್ರಾಕ್ಟರ್ಗಳು ಮಿನಿಸ್ಟರ್ನ ಬುಗುರಿ ತರ ಆಡಿಸ್ಬಿಡ್ತಾರೆ. ಎಲೆಕ್ಷನ್ ಇವರೇ ದುಡ್ಡು ಕೊಡೋದು, ಇವ್ರಿಲ್ಲ ಅಂದ್ರೆ ಯಾರು ಏನು ಮಾಡಕ್ಕಾಗಲ್ಲ. 1981 ಅಲ್ಲಿ
ಈ ಟೋಪಿ ವಾಲಾ ಬೇಗ್ಗೆ ಮಿನಿಸ್ಟರ್ಗಳು ಸ್ವಲ್ಪ ಸಪೋರ್ಟ್ ಮಾಡಿದಕ್ಕೆ ದೊಡ್ಡ ನ್ಯೂಸ್ ಆಗೋಯ್ತು. ಈಗೆಲ್ಲ ಚೇಂಜ್ ಆಗೋಗ್ಬಿಟ್ಟಿದೆ. ಈ ಬೋಡೆ, ಶಲ್ಯ, ಹಾಸಪ್ಪ ಇವರುಗಳು ಮುಖ್ಯಮಂತ್ರಿಗಳನ್ನೇ ಕಿತ್ ಬಿಸಾಕೋ ಲೆವೆಲ್ ಬೆಳೆದ್ಬಿಟ್ಟಿದ್ದಾರೆ. ಎಲ್ಲಿದ್ದಾರೆ ಅವರೆಲ್ಲ? ನಮಸ್ಕಾರ ಬೋಡೆ ಅವರಿಗೆ. ಏನ್ ವಿಷಯ? ಇವರು ಕನ್ವರ್ ಅಂತ. ಕುತ್ತೆ ಕನ್ವರ್ ನ ಹೇ ಕನ್ವರ್ ಲಾಲ್ ಬೋಲೋ. ಇವ್ರು ಕನ್ವರ್ ಲಾಲ್ ಅಂತ. 14 ವರ್ಷದಿಂದ 4 ಜನರ ಮರ್ಡರ್ ಮಾಡಿ ಜೈಲ್ಗೆ ಹೋಗಿದ್ರು, ಇವಾಗ ತಾನೇ ಬಂದಿದ್ದಾರೆ. ಅದಕ್ಕೆ ಇವಾಗ ಏನಿಲ್ಲ, ಇವರು ಯಾವ ತರ ಕೆಲಸ ಬೇಕಾದ್ರೂ ಮಾಡ್ತಾರೆ, ತುಂಬಾ ಧೈರ್ಯವಂತ. ನಮ್ಗೆ ಇವನಿಂದ ಏನು ಉಪಯೋಗ ಆಗುತ್ತೆ ಹೇಳಿ? ಈಗ ರೋಡ್ಗೆ ಒಬ್ಬೊಬ್ಬ ರೌಡಿ ಉಟ್ಕೊಂಡಿದ್ದಾರೆ. ಇದೇ ಮಾತನ್ನ ಬೇರೆ ಯಾವ್ದಾದ್ರು ಕುತ್ತೆ ಹೇಳಿದಿದ್ರೆ ಕತ್ ಕತ್ರ ಸಾಕ್ಬಿಡ್ತಿದ್ದೆ. ಏನೋ ದೊಡ್ಡ ಮನುಷ್ಯ ಅಂತ ಬಿಡ್ತಿದ್ದೀನಿ ಛಲ. ವೆರಿ ಗುಡ್. ನನ್ನ ಮುಂದೇನೆ ಇಷ್ಟು ಧೈರ್ಯವಾಗಿ ಮಾತಾಡಿದ್ಯಾ ಅಂದ್ಮೇಲೆ ಮೆಚ್ಚಬೇಕಂತ ಬಾ. ಬನ್ನಿ ಬನ್ನಿ. ನಮಸ್ಕಾರ. ನಮಸ್ಕಾರ. ನೀನೊಂದು ಕೆಲಸ ಮಾಡು, ಈಗಲೇ KGF ಅವ್ರನ್ನ ಹೋಗಿ ನೋಡು, ಅವ್ರಿಗೆ ನಿನ್ನಿಂದ ಒಂದು ಮುಖ್ಯವಾದ ಕೆಲಸ ಆಗಬೇಕಾಗಿದೆ. ಇವರೇ KGF ಸಾಹೇಬ್ರು. ನಮಸ್ಕಾರ KGF ಸಾಹೇಬ್ರಿಗೆ. ಏನಾಯ್ಡು, ಏನ್ ಸಮಾಚಾರ? ಇವರು ಕನ್ವರ್ ಲಾಲ್ ಅಂತ, ನಿಮಗ್ ಬಹಳ ಉಪಯೋಗ ಆಗ್ಬೋದು ಅನ್ನಿಸ್ತು, ಅದಕ್ಕೆ ಕರ್ಕೊಂಡು ಬಂದೆ. ನಾಯ್ಡು ನೀನು ಹೋಗು, ಮನೇಲಿ ಮಾತಾಡ್ತೇನೆ. ಓಕೆ ಸರ್. ಇವ್ರು ಯಾರು ಗೊತ್ತಲ್ಲ, ಆಮೇಲೆ ಮರ್ತು ಬಿಟ್ಟು ತೂಕುತ್ತೆ ಅನ್ಬಿಟ್ಯಾ. ದೇಶಕ್ಕೆ ಬೆವರ್ ಸುರಿಸೋ ಇಂತ ಅವ್ರನ್ನ ಕುತ್ತೆಗೆ ಹೋಲ್ಸಕ್ಕಾಗತ್ತಾ? ತುಮ್ ಜಾವ್ ಮೈ ದೇಖ್ತಾ. ನಾನು ಬರ್ಲಾ? ಬಾ ಕನ್ವರ್. ಕನ್ವರ್ ಲಾಲ್, ನೀನೇನ್ ಕೆಲಸ ಮಾಡ್ತೀಯ? ಇದೊಂದೇ ಕಸ್ಬ ನನಗೆ ಗೊತ್ತಿರೋದು. ಗುಡ್, ವೆರಿ ಗುಡ್. ಈ ಸಂದರ್ಭದಲ್ಲಿ ನಿನ್ನಂತವ್ರೆ ಈ ದೇಶಕ್ಕೆ ಬೇಕಾಗಿರೋದು. ಇಲ್ಲಿ ನೋಡು ಲಿಂಗೇಶ್ ಪತ್ರಿಕೆ. ಈ ಲಿಂಗೇಶ್ ನನ್ನ ಬಗ್ಗೆ ಏನೇನು ಬರ್ತಿದ್ದ ನೋಡು. ಇವನ್ ಯಾರು ಗೊತ್ತಾ? ಮಾಸ್ಟರ್ ಹಿರಣಯ್ಯ. ಅವ್ರು ಇವ್ರನ್ನ ಬೈಕೊಂಡೆ ಹುಟ್ಬಿಟ್ಟ. ಯಾವಾಗಲೂ ಬಡ್ಕೋತಾನೆ ಇರ್ತಾನೆ. ನನ್ ಮರ್ಯಾದಿನ ಬೀದಿ ಬೀದಿಲಿ ಹರಾಜಾಕ್ತಿದ್ದಾನೆ. ಈ ಲಿಂಗೇಶ್ ಮತ್ತೆ ಹಿರಣ್ಣ ಹೆಂಗೆ, ನನ್ ವಿಷಯ ಹೇಗ್ ಗೊತ್ತು ಅಂತ? ಇವರಿಗೆಲ್ಲ ಸಪೋರ್ಟ್ ಮಾಡ್ತಿರೋದು ಬೇರೆ ಭಿನ್ನ ಮತೀಯ ಚಟುವಟಿಕೆ ಮಾಡ್ತಾ ಇದ್ದಾನೆ. ಇವತ್ತು ಹಿರಣ್ಣಯ್ಯ ಲಿಂಗೇಶ್ ಇವರೆಲ್ಲ ಸೇರ್ಕೊಂಡು ನನ್ನ ಸ್ವಿಸ್ ಬ್ಯಾಂಕ್ ಅಕೌಂಟ್ ಬಗ್ಗೆ ಮಾತಾಡೋಕೆ ಹೋಟೆಲ್ ಸರ್ವದಲ್ಲಿ ಸೇರ್ತಿದ್ದಾರೆ. ಸಮಜ್ ಗಯಾ, ನನ್ ಕೆಲ್ಸ ಏನು ಅಂತ ಗೊತ್ತಾಯ್ತು.